ಇಟಗಾ ಗ್ರಾಮದಲ್ಲಿ ಮತದಾರರ ಗಮನ ಸೆಳೆದ ಸ್ವಾಗತ ಮಂಟಪ. ಲೋಕಸಭಾ ಚುನಾವಣೆ ನಿಮಿತ್ತ ರಾಜ್ಯದಲ್ಲಿ ಇಂದು ಮಂಗಳವಾರ ಎರಡನೇ ಹಂತದ ಮತದಾನ ನಡೆಯುತ್ತಿದ್ದು, ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಇಟಗಾ ಗ್ರಾಮದಲ್ಲಿ ಮತಗಟ್ಟೆಗೆ ಬರುವ ಮತದಾರರ ಗಮನ ಸೆಳೆದ ಬೂತ್ ಒಂದು ತೇಲಿ ಬಂದಿದೆ. ಮದುವೆ ಸೇರಿ ಇನ್ನಿತರ ಸಮಾರಂಭಗಳಲ್ಲಿ ಅತಿಥಿಗಳಿಗೆ ಸ್ವಾಗತ ಕೋರುವ ಮಂಟಪ ಕಾಣುವುದು ಸರ್ವೇ ಸಾಮಾನ್ಯ. ಆದರೆ ಇಟಗಾ ಗ್ರಾಮದಲ್ಲಿನ 240 ಸಂಖ್ಯೆಯ ಮತಗಟ್ಟೆಗೆ ಬರುವ ಮತದಾರರಿಗೆ ಸ್ವಾಗತ ಮಂಟಪ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಿ ಮತದಾರರ ಗಮನ ಸೆಳೆದಿದೆ. ಅಲ್ಲದೆ ಮತದಾರರಿಗೆ ಬಿಸಿಲಿನ ತಾಪ ತಪ್ಪಿಸಲು ಏರ್ ಕೂಲರ್ ಅಳವಡಿಕೆ ಮಾಡಿ ಪಿಡಿಒ ಸುಶೀಲ್ ಕುಮಾರ್ ದಿನಿ ಮತ್ತು ಕರ ವಸೂಲಿಗಾರರಾದ ಗೋಪಾಲ್ ಮತದಾರರ ಗಮನ ಸೆಳೆದಿದ್ದಾರೆ. ಮತದಾರರು ಸರತಿ ಸಾಲಿನಲ್ಲಿ ಉತ್ಸಾಹದಿಂದ ಮತದಾನ ಮಾಡಲು ನಿಂತಿರುವುದು ಕಂಡುಬಂದಿತು. ಬ್ಯೂರೋ ರಿಪೋರ್ಟ್, ಸಜೀಶ್ ಲಂಬೋನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast growing channel BV News, Voice of the People.